ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಈ ಕೋವಿಡ್ ಸಂದರ್ಭದಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರ ನಡೆದುಕೊಂಡ ರೀತಿ ಆಡಳಿತ ನಿರ್ವಹಣೆ ಬಗ್ಗೆ ಏನು ಹೇಳ್ತೀರಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೋವಿಡ್ 19 ಈ ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಣ ಮಾಡದರಲ್ಲಿ ವಿಫಲ ಆಗಿದ್ದಾರೆ ಕೇಂದ್ರ ಸರ್ಕಾರ ವಿಫಲ ಆಗಿದೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ರಾಜ್ಯ ಸರ್ಕಾರ ಅಂತೂ ಎರಡು ಅಲೆಗಳು ಬಂದಾಗ ಮೊದಲನೇ ಅಲೆ ಮತ್ತೆ ಎರಡನೇ ಅಲೆ ವಿಶೇಷವಾಗಿ ಎರಡನೇ ಅಲೆನಲ್ಲಿ ಇವರಿಗೆ ತಜ್ಞರ ವರದಿ ಇತ್ತು ಎರಡನೇ ಅಲೆ ಫೆಬ್ರವರಿ ಮಾರ್ಚ್ ನಲ್ಲಿ ಬರ್ತದೆ ಅಂತಕಂತ ಮಾಹಿತಿ ಇತ್ತು ಆದರೂ ಕೂಡ ನಿರ್ಲಕ್ಷ್ಯ ಮಾಡಿದ್ರು ಸಿದ್ಧತೆಗಳು ಮಾಡ್ಕೊಳ್ಳಲಿಲ್ಲ ಬೇಜವಾಬ್ದಾರಿತನ ತೋರಿಸಿದ್ರು ಅದರಿಂದ ಪರಿಣಾಮ ಏನಾಯಿತು ಅಂತಂದ್ರೆ ಹೆಚ್ಚು ಜನರಿಗೆ ರೋಗ ಹರಡಿತು ಇವರಿಗೆ ಆಕ್ಸಿಜನ್ ಕೊಡಕಾಗಲಿಲ್ಲ ಆಕ್ಸಿಜನ್ ಬೆಡ್ ಕೊಡಕಾಗಲಿಲ್ಲ ರೆಮ್ಡಿಸಿವರ್ ಕೊಡಕಾಗಲಿಲ್ಲ ಐಸಿಯು ಬೆಡ್ ಗಳನ್ನ ಹೆಚ್ಚು ಮಾಡ್ಕೊಳ್ಳಕಾಗಲಿಲ್ಲ ವೆಂಟಿಲೇಟರ್ ಗಳನ್ನ ಕೊಡಕಾಗಲಿಲ್ಲ ಬಹಳ ಜನ ಆಕ್ಸಿಜನ್ ಇಲ್ಲದೇನೆ ಸತ್ತೋದ್ರು ಬಹಳ ಜನ ಐಸಿಯು ಬೆಡ್ ಇಲ್ಲದೇನೆ ಸತ್ತೋದ್ರು ಇದು ನೇರವಾಗಿ ಇವರ ಸಾವಿಗೆ ಭಾರತೀಯ ಜನತಾ ಪಕ್ಷ ಸರ್ಕಾರನೇ ಕಾರಣ ಈ ಹಿಂದೆ ಕೂಡ ನೀವು ಒಂದು ಸಾರಿ ಆರೋಪ ಮಾಡಿದ್ರಿ ಈ ನಮ್ಮ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರು ಕೂಡ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಒಂದು ಕೊರೋನಾಗೆ ಸಂಬಂಧಪಟ್ಟಂತ ಸಲಕರಣೆಗಳನ್ನು ಖರೀದಿಯಲ್ಲಿರಬಹುದು ಔಷಧಿಗಳ ಖರೀದಿಯಲ್ಲಿರಬಹುದು ಸೊ ಎಲ್ಲ ಕಾರಣಗಳಿಂದ ನಿಮಗೆ ನೋಡಿದರೆ ನಿಜವಾಗಿಯೂ ಈ ಸರ್ಕಾರ ಕೋವಿಡ್ ನಿಯಂತ್ರಣದಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡಿದೆ ಅನ್ಸುತ್ತಾ ನಿಮಗೆ ಪಾರದರ್ಶಕತೆನೇ ಇಲ್ಲ ಈ ಸರ್ಕಾರದಲ್ಲಿ ಇವರು ಕೋವಿಡ್ ಅಂತ ಕೆಟ್ಟ ಸಾಂಕ್ರಾಮಿಕ ರೋಗ ಇಡೀ ಜಗತ್ತನ್ನು ಆಕ್ರಮಿಸಿಕೊಂಡಿದೆ ಈ ರೋಗದಲ್ಲೇ ಭ್ರಷ್ಟಾಚಾರ ಮಾಡಿದ್ರು ಅಂತೇಳಿ ನಾನು ದಾಖಲಾತಿಗಳ ಸಮೇತ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಯಾವ್ಯಾವ ಐಟಮ್ಗಳಲ್ಲಿ ನೀವು ಹೆಚ್ಚು ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದೀರಿ ಭ್ರಷ್ಟಾಚಾರ ನಡೆದಿದೆ ವೆಂಟಿಲೇಟರ್ಗಳಿರ್ಬೋದು ಆಕ್ಸಿಮೀಟರ್ಗಳಿರ್ಬೋದು ಔಷಧಿಗಳು ಔಷಧ ಇರ್ಬೋದು ಆಮೇಲೆ ಇದು ಎಂಥದ್ದು ಮಾಸ್ಕ್ಗಳಿರ್ಬೋದು ಸ್ಯಾನಿಟೈಸರ್ಗಳಿರ್ಬೋದು ಇದರಲ್ಲೆಲ್ಲ ನೀವು ಎಷ್ಟು ದುಡ್ಡು ಕೊಟ್ಟು ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ನೀವು ಕೊಟ್ಟ ದುಡ್ಡು ಎಷ್ಟಿದೆ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಹಿಂಗೆಲ್ಲ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನಾನು ದಾಖಲಾತಿಗಳ ಸಮೇತ ಕೊಟ್ಟೆ ಅದಕ್ಕೆ ಉತ್ತರ ಕೊಡಲಿಲ್ಲ ಅಲ್ಲ ಈ ವಿಧಾನ ಭ್ರಷ್ಟಾಚಾರ ನಡೀತು ಅಧಿವೇಶನ ಕೂಡ ಸರಿಯಾಗಿ ನಡೀತಾ ಇಲ್ಲ ಕೊರೋನಾ ಕಾರಣದಿಂದಾಗಿ ಯಾಕೆ ಇವರು ಈ ಕೊರೋನಾ ರೋಗದ ರಕ್ಷಣೆ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಕೊರೋನಾ ರೋಗಕ್ಕೆ ಸಂಬಂಧಪಟ್ಟಂತ ಸಲಕರಣೆಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ ಭ್ರಷ್ಟಾಚಾರ ನಡೀತು ಸುಳ್ಳು ಹೇಳ್ತಾರೆ ಇವರು ಬೇಜವಾಬ್ದಾರಿತನ ಮುಚ್ಚಿಕೊಳ್ಳಲಿಕ್ಕೆ ಸುಳ್ಳುಗಳನ್ನ ಹೇಳೋದು ಅಲ್ಲ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಜವಾಬ್ದಾರಿ ಏನು ಯಾವ ರೀತಿ ನೀವು ಸರ್ಕಾರಕ್ಕೆ ಒತ್ತಡ ಹೇರ್ತೀರಿ ಒಂದು ಪ್ರತಿಪಕ್ಷವಾಗಿ ನಾವು ಇದನ್ನೆಲ್ಲ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಹೊರಗಡೆ ಪ್ರಸ್ತಾಪ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಚಾಮರಾಜನಗರದಲ್ಲಿ 36 ಜನ ಸತ್ತರು ಆಕ್ಸಿಜನ್ ಇಲ್ಲದೇನೆ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಹೋದೋ ಚಾಮರಾಜನಗರಕ್ಕೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದಾಗ ಅಧಿಕಾರಿಗಳು ಒಪ್ಕೊಂಡ್ರು ಆಕ್ಸಿಜನ್ ಇಲ್ಲದೆ ಸತ್ತಿರ ಸತ್ಯ ಅಂತ ಹೇಳಿ ಆದರೆ ಸರ್ಕಾರ ಏನು ಹೇಳಿತು ಸುಧಾಕರ್ ಏನಂತ ಹೇಳಿದ್ರು ಮೂರೇ ಜನ ಸತ್ತಿರೋದು ಅಂತ ಹೇಳಿದ್ರು ನಾವು ಹೋಗದೆ ಹೋಗಿದರೆ ಕೋರ್ಟ್ನಲ್ಲಿ ಮುಂದೆ ಒಪ್ಕೊಂಡಿದ್ದಾರೆ 24 ಜನ ಸತ್ತರು ಅಂತ 24 ಜನಕ್ಕೆ ಪರಿಹಾರನೂ ಕೂಡ ಕೊಟ್ಟಿದ್ದಾರೆ ಅದು ಸುಳ್ಳು ಹೇಳ್ತು ಅಂತ ಸಾಬೀತಾಯ್ತಲ್ವಾ ಇದು ಇದು ಒಂದು ಚಾಮರಾಜನಗರದ ಕತೆ ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಈ ಥರ ನಡೆದಿದೆ ಇನ್ನೊಂದು ವ್ಯಾಕ್ಸಿನೇಷನ್ ಆಮೇಲೆ ವ್ಯಾಕ್ಸಿನ್ಗಳು
ಅದರಲ್ಲಿ ಸರಿಯಾದ ರೀತಿಯಲ್ಲಿ ವ್ಯಾಕ್ಸಿನ್ ಕೊಡ್ತಕ್ಕಂಥ ಕೆಲಸ ಮಾಡಿ. ಯಾಕಂದರೆ ಈ ರೋಗಕ್ಕೆ ಅಂತಿಮವಾಗಿ ಮದ್ದು ವ್ಯಾಕ್ಸಿನ್ ಕೊಡೋ ವ್ಯಾಕ್ಸಿನೇಷನ್ ಮಾಡೋದೆ. ಎರಡು ಡೋಸು 12 ವರ್ಷದ ಮೇಲ್ಪಟ್ಟ ಎಲ್ರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥದ್ದು. ಇನ್ನು ಬಾಕಿ ಇವೆಲ್ಲ ಟೆಂಪ್ರರಿ ಮೆಷರ್ಸು. ನೀವು ಪರ್ಮನೆಂಟ್ ಆಗಿ ಈ ರೋಗ ತಡೆಗಟ್ಟಬೇಕು ಅನ್ನೋದಾದರೆ ಎಲ್ರಿಗೂ ವ್ಯಾಕ್ಸಿನ್ ಕೊಡಬೇಕು. ವ್ಯಾಕ್ಸಿನೇಷನ್ ಉತ್ಪಾದನೆ ಮಾಡೋಕ್ಕೆ ಯಾಕೆ ನೀವು ಪ್ರಯತ್ನ ಮಾಡಲಿಲ್ಲ? ಗೊತ್ತಿದ್ದು ಗೊತ್ತಿದ್ದುವೆ ಇರ್ತಕ್ಕಂಥ ವ್ಯಾಕ್ಸಿನ್ನು ಬೇರೆ ದೇಶಕ್ಕೆ ಯಾಕೆ ಕಳಿಸ್ಬಿಟ್ರಿ? ನಮ್ಮ ದೇಶದಲ್ಲಿ ಇದ್ದಂಥ 6.5 ಕೋಟಿ ವ್ಯಾಕ್ಸಿನ್ ಯಾಕೆ ಬೇರೆ ಕಳಿಸಿದ್ರಿ? ಈಗ ನಮ್ಮ ದೇಶದಲ್ಲಿ ಕನಿಷ್ಠ 200 ಕೋಟಿ ವ್ಯಾಕ್ಸಿನ್ಗಳು ಬೇಕು. ನೀವು ಎಷ್ಟು ಕೊಟ್ಟಿದ್ದೀರಿ ಇಲ್ಲಿವರೆಗೆ? ಇಷ್ಟು ಯಾವಾಗ ನೀವು ಇದನ್ನೆಲ್ಲರನ್ನು ಎಲ್ಲ ಜನರಿಗೂ ತಲುಪಿಸೋದು? ಕರ್ನಾಟಕದಲ್ಲಿ ಸರಿ ಸುಮಾರು 2.5 ಕೋಟಿ ಡೋಸ್. ನೋ ಫಸ್ಟ್ ಡೋಸ್ ಕೊಟ್ಟಿದ್ದೀವಿ ಅಂತ ಹೇಳೋದು. ಸೆಕೆಂಡ್ ಡೋಸ್ ಎಷ್ಟು ಕೊಟ್ಟಿದ್ದಾರೆ? ಕಮ್ಮಿ ಇದೆ ಪರ್ಸೆಂಟೇಜ್. ನಾಟ್ ಈವನ್ 1%, ನಾಟ್ ಈವನ್ 1 ಕ್ರೋರ್. ಇವಾಗ ಕೋವಿಡ್ ನಿಯಂತ್ರಣ ಆಯಿತು, ಈ ಸರ್ಕಾರ 2 ವರ್ಷ ಸರಿ ಸುಮಾರು ಇವಾಗ ಅಧಿಕಾರದಲ್ಲಿದೆ. ಸೊ ಬಂದಾಗಿಂದನು ಹೆಚ್ಚು ಪ್ರತಿಪಕ್ಷಕ್ಕಿಂತ ಹೆಚ್ಚು ಆ ಆಡಳಿತ ಪಕ್ಷದಲ್ಲಿ ಇರುವ ಮಂತ್ರಿಗಳಿಂದ ಹಿಡಿದು ಅವರು ಶಾಸಕರೇ ಈ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಅವರ ಪುತ್ರರ ಮೇಲೆ ಭ್ರಷ್ಟಾಚಾರದ ಹಲವಾರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಾವು ಹೈಕಮಾಂಡಿಗೆ ಹೋಗಿ ದಾಖಲೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಇನ್ಕರು ಲೆಟರ್ ಬರೀತಾರೆ, ಪ್ರತ್ಯೇಕ ಸಭೆಗಳನ್ನು ಮಾಡ್ತಾರೆ. ಸೊ ಆಡಳಿತ ಪಕ್ಷದಲ್ಲಿ ಇರುವಂಥ ಮಂತ್ರಿಗಳೇ ಶಾಸಕರೇ ಒಂಥರ ವಿರೋಧ ಪಕ್ಷದ ಥರ ಆಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಇದನ್ನು ಜನಕ್ಕೆ ತಲುಪಿಸುವ ಏನಾಗಿದೆ? ಭ್ರಷ್ಟಾಚಾರ ಎಲ್ಲೆ ಮೀರ್ಬಿಡೋದೆ. ಈಗ ಯಡಿಯೂರಪ್ಪನವ್ರ ಮಗ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಪಾಪ ಡಿ ಜುರೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಟ್ರಾನ್ಸ್ಫರ್ಗಳ ಲಂಚ, ಪೋಸ್ಟಿಂಗ್ಗಳ ಲಂಚ, ಪ್ರಮೋಷನ್ಗಳ ಲಂಚ, ಪ್ರಾಜೆಕ್ಟ್ ಕ್ಲಿಯರ್ ಮಾಡೋಕ್ಕೆ ಲಂಚ, ಪೇಮೆಂಟ್ ಮಾಡೋಕ್ಕೆ ಲಂಚ, ಕೆಲಸ ಕೊಡೋಕ್ಕೆ ಲಂಚ. ಇವತ್ತು ಇಡೀ ವ್ಯವಸ್ಥೆನೇ ಲಂಚಮಯ ಆಗ್ಬಿಟ್ಟದೆ. ಪಾರದರ್ಶಕ ಅನ್ನೋ ಪದ ಈಗ ಅದು ಮಾಯ ಆಗ್ಬಿಟ್ಟದೆ. ಸೊ ಅಲ್ಲ, ಅವ್ರು ಹೇಳೋದೇನೆಂದ್ರೆ ಇವಾಗ ಈ ಯಡಿಯೂರಪ್ಪನವ್ರಿಗೆ ಅವರ ಸರ್ಕಾರದಲ್ಲಿರೋ ಶಾಸಕರು ಮಂತ್ರಿಗಳಿಗಿಂತ ಮತ್ತು JDS ಅವರು ಹೆಚ್ಚು ಸಹಕಾರ ಕೊಡ್ತಾ ಇದ್ದಾರೆ ಅಂತ. ಈಗ ಏನಾಗಿದೆ, ಯತ್ನಾಳ್ ಅವ್ರ ಪಕ್ಷದವರೇ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಪೊಲಿಟಿಷಿಯನ್ ವಿಶ್ವನಾಥ, ಯೋಗೇಶ್ವರ, ಇವರೇ ಹೇಳ್ತಾ ಇದ್ದಾರೆ ಲಂಚ ವ್ಯಾಪಕವಾಗಿ ನಡೀತಾ ಇದೆ. ಅವನು ಯತ್ನಾಳು ಎಲ್ಲಿವರೆಗೆ ಹೇಳಿದ್ದಾರೆ, ದಿನಾ 100 ಕೋಟಿ ಯಾರವರು ವಿಜೇಂದ್ರ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರ ಮನೇಲೇ ಕೂತ್ಕೊಂಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವನಾಥ ಅಪ್ಪರ್ ಬ್ರದರ ಪ್ರಾಜೆಕ್ಟ್ನಲ್ಲಿ 10% ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ಇದು ಎಲ್ರಿಗೂ ಗೊತ್ತಿರೋದೇ, ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇಷ್ಟೊಂದು ಭ್ರಷ್ಟ ಸರ್ಕಾರ ಯಾವಾಗಲೂ ಕೂಡ ಬಂದಿಲ್ಲ. ಈಗೇನಾಗಿದೆ, ನಾವು ವಿರೋಧ ಪಕ್ಷದವರು ಬೀದಿಗಿಳಿದು ಹೋರಾಟ ಮಾಡೋಗಿಲ್ಲ. ಕೋವಿಡ್ ಪ್ರೋಟೋಕಾಲ್ ಕಾರಣ ಕೊರೋನಾ ಇದೆ, ಕರ್ಫ್ಯೂ ಇದೆ, ಮಾಡಿದ್ರೆ ಅರೆಸ್ಟ್ ಮಾಡ್ತಾರೆ, ಪ್ರತಿಭಟನೆ ಮಾಡೋಗಿಲ್ಲ. ಈ ಥರದ ಪರಿಸ್ಥಿತಿ ಅಧಿವೇಶನದಲ್ಲಿ ಚರ್ಚೆ ಮಾಡುತ್ತೆ, ಅಧಿವೇಶನ ಕರೆಯಲ್ಲ. ಸೊ ಈಗ ಕರಿಬೇಕಾಗಿತ್ತಲ್ಲ ಈಗ ಅಧಿವೇಶನನ ಜುಲೈ ತಿಂಗಳಲ್ಲಿ. ನಾವು ಹೇಳ್ತಾ ಇರೋದು ವಿಶೇಷ ಅಧಿವೇಶನ ಕರೆದು ಈ ಕೋವಿಡ್ ನಿರ್ವಹಣೆ ಚರ್ಚೆ ಮಾಡಿಲ್ಲ, ಕೋವಿಡ್ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರೇ ಇಲ್ಲ. ಸಮಸ್ಯೆ ಯಾವ್ದಿಲ್ಲ ಇವಾಗ, ತಯಾರೇ ಇಲ್ಲ. ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ಇಲ್ಲಿ ಹೋದ್ರೆ ಅಡ್ಜಸ್ಟ್ಮೆಂಟ್ ಅಸೆಂಬ್ಲಿನ ನಾವು ಬೈಕ್ ಅದನ್ನ ಧರಣಾ ಕೂಟಗಳ ಮಟ್ಟ ಮಾಡಿಬಿಡ್ತಾರೆ. ಅವರೇ ಮಾಡೋದು ಧರಣಾ ಕೂತ್ಕಂದ್ರೆ ಗಿಲಿಟಿನ್ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು ಅತ್ತಗಿ ಅಂತ, ಅಡ್ಜಸ್ಟ್ ಮಾಡಿಬಿಡ್ಬೋದು ಅಂತ. ಸಿ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ಫಸ್ಟ್ ಆಫ್ ಆಲ್ ಅವರಿಗೆ ನಂಬಿಕೆ ಇಲ್ಲ. ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟು ನಂಬಿಕೆ ಇಲ್ಲ ಅವರಿಗೆ. ನಾವಿದ್ದಾಗ ಎಷ್ಟು ದಿನ ನಡೀತಾ ಇತ್ತು ಅಸೆಂಬ್ಲಿ, ಈಗ ಎಷ್ಟು ದಿನ ನಡೀತಾ ಇದೆ? ಅಸೆಂಬ್ಲಿನಲ್ಲಿ ಚರ್ಚೆ ಆಗಬೇಕು. ಈಗ ನಾವೆಲ್ಲ ಬರೋದು ಯಾತಕ್ಕೋಸ್ಕರ? ಅಲ್ಲಿ ಚರ್ಚೆ ಮಾಡೋಕ್ಕೋಸ್ಕರ ಅಲ್ಲ. ಅದಕ್ಕೆ ಒಬ್ಬ ಸಿದ್ದರಾಮಯ್ಯವರು ಒತ್ತಡ ಹಾಕಿದರೆ ಏನು ಪ್ರಯೋಜನ? ಅವರು ಹೇಳ್ತಾ ಈಗ ಕೆಲವೊಂದು ಆರೋಪಗಳು ಬರ್ತಾ ಇರೋದು ಏನಂತಂದರೆ, ನಿಮ್ಮ ಪಕ್ಷದ ಅಧ್ಯಕ್ಷರು ಮತ್ತು JDS ಅವರು ಇವ್ರ ಜೊತೆಗೆಲ್ಲ ಒಂದು ರೀತಿಯ ಒಡಂಬಡಿಕೆ ಇದೆ, ನಡೀತಾ ಇದೆ ಯಡಿಯೂರಪ್ಪ ಅವ್ರದ್ದು ಅಂತ. ನಮ್ಮ ಪಕ್ಷದವರು ಯಾರು ಒಡಂಬಡಿಕೆ ಅವ್ರ ಜೊತೆ ಇಲ್ಲ. ನಮ್ಮ ಪಕ್ಷ ಏನಿಲ್ಲ,
ಸೊ ಜೆ ಡಿ ಎಸ್ನವರು ಯಾವ ಜೊತೆ ಯಾರ ಜೊತೆ ಎಲ್ಲರೂ ಕೂಡ ಒಡಂಬಡಿಕೆ ಮಾಡ್ಕೋತಾರೆ, ನಮ್ಮ ಪಕ್ಷ ಕಾಂಗ್ರೆಸ್ ಬಿ ಜೆ ಪಿಯವ್ರ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಇನ್ನೊಂದು, ಈಗ ತಾನೇ ಕೇಂದ್ರ ಸಂಪುಟ ವಿಸ್ತರಣೆ ಆಯಿತು, ಅದರಲ್ಲಿ ರಾಜ್ಯದ ನಾಲ್ವರನ್ನ ರಾಜ್ಯ ಸಚಿವರಿಗೆ ಸಿಕ್ಕಿದೆ. ಆಲ್ರೆಡಿ ಹಿಂದೆ ನಿರ್ಮಲಾ ಸೀತಾರಾಮನ್ನು ಪ್ರಹ್ಲಾದ್ ಜೋಶಿ ಅವರು ಕ್ಯಾಬಿನೆಟ್ಟಲ್ಲಿ ಇದ್ದಾರೆ, ನಿರ್ಮಲಾ ಸೀತಾರಾಮ ಅವರು ಇಲ್ಲಿಂದ ಆಯ್ಕೆಯಾದವರು ಮಾತ್ರ. ಓಕೆ, ಸೊ ನೀವು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಜವಾಗಿದ್ದು ಕರ್ನಾಟಕ ಪ್ರಯೋಜನ ಮಾಡಿದ್ದಾರೆ, ನಾಲ್ಕು ಜನ ಮಾಡಿದ್ದಾರೆ, ಮೊದಲು ನಾಲ್ಕು ಜನ ಇದ್ರು, ಈಗ ಆರು ಜನ ಇದ್ದಾರೆ ಅಷ್ಟೆ. ಮೊದಲು ಕ್ಯಾಬಿನೆಟ್ ರ್ಯಾಂಕು ಮೂರಿತ್ತು, ಅಂಗಡಿ ಇವರೆಲ್ಲ, ಈಗಲೂ ಕೂಡ ಎರಡಿದ್ದಾವೆ ಅಷ್ಟೆ, ಎರಡೇ ಇವಾಗ ಆಯ್ತಲ್ಲ. ಒಂದು ಕಡಿಮೆ ಆಯಿತು ಕ್ಯಾಬಿನೆಟ್ ರ್ಯಾಂಕ್, ಒಂದು ಕಡಿಮೆ ಆಯಿತು, ಒಬ್ಬರನ್ನ ಡ್ರಾಪ್ ಮಾಡಿಬಿಟ್ರು. ಈ ನಾಲ್ಕು ಜನ ಇದ್ರೆ ಎಷ್ಟು ಜನ ಮಂತ್ರಿಗಳಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಯುತ ಬರಬೇಕಾದಂಥ ಅನುದಾನಗಳನ್ನು ಹೇಗೆ ಕೊಡಿಸಿದ್ರು ಅನ್ನೋದು ಭಾಳ ಮುಖ್ಯ. ಕಾರ್ಯಕ್ರಮಗಳನ್ನು ಏನು ಕೊಟ್ಟರು ರಾಜ್ಯಕ್ಕೆ ಅನ್ನೋದು ಭಾಳ ಮುಖ್ಯ. ಜಿ ಎಸ್ ಟಿ ಪಾಲಾಗಿರ್ಬೋದು, ಅದು ಮಾಡದೇನೆ. ಈಗ ಫಾರ್ ಎಕ್ಸಾಂಪಲ್, 15ನೇ ಹಣಕಾಸು ಆಯೋಗದವರು 5495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ದರು. ನಿರ್ಮಲಾ ಸೀತಾರಾಮನ್ ಕೊಟ್ರ, ಅವರು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು, ಅವರೇ ಕೇಂದ್ರದ ಹಣಕಾಸಿನ ಮಂತ್ರಿ. ಅವ್ರು ಹೇಳ್ತಿದ್ರು ಸಿದ್ದರಾಮಯ್ಯ ಹೇಳ್ತಾ ಇದ್ರು, 25 ಜನ ಎಂ ಪಿಗಳಿದ್ದರಲ್ಲ, ಅವ್ರು ಕೇಳಿದ್ರ ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳೋಕ್ಕೆ ದಾಖಲಾತಿ ಇದೆಯಲ್ಲಪ್ಪ, 15ನೇ ಹಣಕಾಸಿನ ಆಯೋಗದ ವರದಿ ಇದೆಯಲ್ಲ, ಅದರಲ್ಲಿ ಇದೆಯಲ್ಲ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಸುಳ್ಳು ಹೇಳ್ತಾ ಇದ್ದೀನ. ನಮ್ಮ ಎಂ ಪಿಗಳು ಸುಮ್ಮನೆ ಕೂತಿದಾರಲ್ಲ, ಎಂ ಪಿಗಳೆಲ್ಲ ಸುಮ್ಮನೆ ಕೂತವ್ರೆ, ಒಂದ್ ದಿನ ಕೇಳಿದಾರ. ಇವಾಗ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೇಕೆದಾಟು ಯೋಜನೆ, ಮೇಕೆದಾಟು ನನ್ನ ಪ್ರಕಾರ ಯಡಿಯೂರಪ್ಪನವರು ಪತ್ರ ಬರೀಬಾರ್ದಾಗಿತ್ತು. ನಮ್ಮ ಕಡೆ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಇದೆ, ಕೋಳಿ ಕಿಳಿ ಮೆಣಸರಿತಾರ ಅಂತೇಳಿ. ಸಿ, ಮೇಕೆದಾಟು ಮಾಡೋದ್ರಿಂದ ಕರ್ನಾಟಕಕ್ಕೆ ತಮಿಳ್ನಾಡಿಗೆ ಎರಡಕ್ಕೂ ಅನುಕೂಲ ಆಗುತ್ತೆ. ನಾವೆಲ್ಲ ಪ್ರಾಜೆಕ್ಟ್ ಎಲ್ಲ ತಯಾರು ಮಾಡಿ, ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ತಯಾರು ಮಾಡಿ ನಾವು ಕೇಂದ್ರಕ್ಕೆ ಕಳಿಸ್ಕೊಂಡಿದ್ದೋ. ಈಗ ಶುರು ಮಾಡಬೇಕು ಅಷ್ಟೇ, ಅವರು ಪತ್ರ ಬರೆದ್ಬಿಟ್ಟು ಕೇಳೋಕ್ಕಾಗತ್ತಾ ಸ್ಟಾಲಿನ್ ಅವ್ರಿಗೆ? ಸ್ಟಾಲಿನ್ ಅವನು ಮಾಡಲೋ ಬೇಡವೋ ಅಂತ ಕೇಳೋದು ಅವ್ರನ್ನ? ಅದು ಪತ್ರ ಬರೆದದೇ ತಪ್ಪು ಯಡಿಯೂರಪ್ಪ. ಅಲ್ಲ, ನಾನು ಯಾಕೆ ಕಾಂಗ್ರೆಸ್ ಒಂದು ಸರ್ವಪಕ್ಷ ಸಭೆ ಹೋಗಲಿಕ್ಕೆ ಒತ್ತಾಯ ಮಾಡಬಾರ್ದು ಪ್ರಧಾನಿ ಬಳಿ? ಪ್ರಧಾನಿ ಬಳಿ ಒಂದು ಸರ್ವಪಕ್ಷ ನಿಯೋಗ ಯಾಕೆ ಹೋಗಬಾರ್ದು? ಅವ್ರು ಯಾರು ಕರ್ಕೊಂಡು ಹೋಗ್ಬೇಕು? ಮುಖ್ಯಮಂತ್ರಿ ಕರ್ಕೊಂಡು. ಸಿ, ನನ್ನ ಪ್ರಕಾರ ಕೇಂದ್ರ ಸರ್ಕಾರಕ್ಕೂ ಹೋಗ್ಬೇಕಾದ ಅಗತ್ಯ ಇಲ್ಲ, ಆಮೇಲೆ ಹೋಗಲಿ, ಪ್ರಾರಂಭ ಮಾಡಿ ನೀವು ಕೆಲಸನ. ಅಲ್ಲಿ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಅಂತ. ಈಗ ಈಗ ನಿಮ್ಗೇನಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಕೆಲವೊಂದಿಷ್ಟು, ಅದನ್ನು ಒಂದು ಕಡೆ ಪರ್ಸ್ಯೂ ಮಾಡಿ ಕೇಂದ್ರ ಸರ್ಕಾರದಿಂದ. ನೀವು ಎನ್ವೈರನ್ಮೆಂಟು ಕ್ಲಿಯರೆನ್ಸ್ ಏನು ಬೇಕು ಅದನ್ನು ಮಾಡೋದು ಮಾಡಿ, ಬಟ್ ಕೆಲಸ ಶುರು ಮಾಡೋಕ್ಕೇನು ತೊಂದರೆ ನಿಮಗೆ? ಕೆಲಸ ಪ್ರಾರಂಭ ಮಾಡೋಕ್ಕೇನು ತೊಂದರೆ? ತಮಿಳ್ನಾಡಿನವ್ರು ಯಾಕೆ ಕೇಳಕ್ಕೆ ಹೋಗ್ತೀರಿ? ಮಾಡಲೋ ಬೇಡೋ ಅಂತ ನೀವು ಒಪ್ಪಿಗೆ ಕೊಡಿ ಅಂತ ಯಾಕೆ ಕೇಳಕ್ಕೆ ಹೋಗ್ತೀರಿ? ಅವ್ರ ಒಪ್ಪಿಗೆ ಬೇಕಾಗಿಲ್ಲ, ಮತ್ತು ಅವ್ರಿಗೇನು ತೊಂದರೆ ಆಗಲ್ಲ. ಅವ್ರು ಏನಿದ್ರು ಟ್ರೈಬ್ಯುನಲ್ನವರು ಏನು ವಾಟರ್ ಕೊಟ್ಟಿದ್ದಾರೆ, ವಾಟರ್ ಶೇರಿಂಗಿಗೆ ಮಾತ್ರ, ವಾಟರ್ ಅಷ್ಟೇ, ಅಷ್ಟೇ ಸೀಮಿತ. ನಮಗೆ ಮಳೆಗಾಲ ಸರಿಯಾಗಾದಾಗ ಎಷ್ಟು ಕೊಡಬೇಕು ಅಂತ ಹೇಳಿದರೆ ಅಷ್ಟು ನೀರು ಕೊಡಬೇಕು ಅಷ್ಟೇ ಅವರಿಗೆ. ಅದು ಬಿಟ್ಬಿಟ್ಟು ನೀವು ತಮಿಳ್ನಾಡಿನವ್ರನ್ನ ಶುರು ಮಾಡಲು ನೀವು ಅನುಮತಿ ಕೊಟ್ಟರೆ ಮಾಡ್ತೀವಿ ಅಂತ ಪತ್ರ ಬರೀತಾರಾ? ಅಂದರೆ ಕರ್ನಾಟಕದ ಒತ್ತರ ಸೌಮ್ಯ ಸ್ವಭಾವ ಯಾವಾಗಾದರೂ ತಮಿಳ್ನಾಡು ಇವೆಲ್ಲ ಬೇರೆದ್ರಲ್ಲ ಅಗ್ರೆಸಿವ್ ಮಾಡಾಗಿಲ್ಲ. ಸಿ, ಅದೇ ತಮಿಳ್ನಾಡಿನವ್ರು ನಮ್ಮ ಸ್ಥಾನದಲ್ಲಿದ್ದರೆ ಇಷ್ಟೊಂದು ಕಟ್ಬಿಟ್ಟಿರೋರು? ಹೌದು, ನಾವು ಕಟ್ಟಬೇಕಷ್ಟೇ, ಕಟ್ಟಿ ನೀವು ಪ್ರಾರಂಭ ಮಾಡಿ. ನಾವೆಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದೀವಿ, ಕಟ್ಟಿ ಪ್ರಾರಂಭ ಮಾಡಿ. ಇನ್ನೊಂದು ಸರ್, ಇವಾಗ ಸದ್ಯಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಸುಮಾರು ಯಡಿಯೂರಪ್ಪ ಅವರು ಯಾವಾಗ ಅಧಿಕಾರಕ್ಕೆ ಬಂದಾರೆ ಅವಾಗಿಂದನೂ ಕೂಡ ನಾಯಕತ್ವ ಬದಲಾವಣೆ ಅನ್ನೋದು ಒಂದು ಮುನ್ನೆಲೆಯಲ್ಲಿ ಚರ್ಚೆ ನಡೀತಾ ಇರುತ್ತೆ. ಅದು ಇದರ ಮಧ್ಯೆನೂ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ತೊಡಕಾಗಿದೆ ಅನಿಸುತ್ತೆ. ಮುಖ್ಯವಾಗಿ ಅಭಿವೃದ್ಧಿ ಕೆಲಸಗಳೆಲ್ಲ ಕುಂಠಿತ ಆಗಿದ್ದಾವೆ. ನಂಬರ್ ಒನ್, ಅವ್ರ ಮಗಂದು ಇಂಟರ್ಫರೆನ್ಸು ಜಾಸ್ತಿ ಆಗ್ಬಿಟ್ಟದೆ. ನಂಬರ್ ಟೂ, ನಂಬರ್ ತ್ರೀ, ಎಮ್ ಎಲ್ ಎಗಳಿಗೆ ಪಾಪ ಅವ್ರ ಕ್ಷೇತ್ರಗಳಿಗೆ ಏನು ಒಂದು ರೂಪಾಯಿ ಕೊಡ್ತಾ ಇಲ್ಲ. ಈ ಪ್ರಾಜೆಕ್ಟ್ಗಳನ್ನೆಲ್ಲ ಇವರೇ ಕ್ಲಿಯರ್ ಮಾಡ್ಕೋತಾರೆ, ಇವರೇ ದುಡ್ಡು ತಗೋತಾರೆ, ಪರ್ಸೆಂಟೇಜು ಎಲ್ಲ ಮಿನಿಸ್ಟ್ರಿಗಳು ಹಂಗೆ ಮಾಡ್ತಾರೆ. ಗ್ರ್ಯಾಂಟ್ ಒಂದು ವೇಳೆ ಗ್ರ್ಯಾಂಟ್ ಕೊಡಬೇಕಾದ್ರೂ ಕೂಡ ಇವ್ರ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಬಿಟ್ಟು ತಗೋಬೇಕು, ಆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡೋದು. ಸೊ ಹಂಗಾಗಿ ಎಮ್ ಎಲ್ ಎಗಳು ದೇ ಆರ್ ಅನ್ಹ್ಯಾಪಿ, ಕೆಲವರು ಹೇಳ್ಕೋತಾರೆ, ಕೆಲವರು ಹೇಳ್ಕೋತಾ ಇಲ್ಲ ಅಷ್ಟೇ.